ಸೊ ವೀಕ್ಷಕರು ನೋಡೋರಿಗೆ ಸಂದೀಪ್ ಈ ಪರ್ಸ್ನಾಲಿಟಿ, ಕಾವ್ಯ ಈ ಪರ್ಸ್ನಾಲಿಟಿ ನೋಡಿದ್ರೆ ಯಾರಾದರೂ ನೋಡಿದ್ರೆ ಏನು ಕೆಲಸ ಕೊಡ್ತಾನೆ ಗುರು, ಅವ್ರು ಹೆಂಗಸಿಗೆ ಮುಷ್ಟು ಸಣ್ಣ ಬಿಡಿದ್ದಾರೆ ಅಂತ ಅನ್ಕೋಬೇಕು. ನನಗೆ ಪಾತ್ರ ತೊಳೆಯೋಡಿ ಮಾಡ್ಕೊಂಡು ನನಗೆ ಕೊಟ್ಟಿದ್ರು. ಸಂದೀಪ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಕ್ಲಾರಿಟಿ ಕೊಡಲಿಲ್ಲ. ಕರೆಕ್ಟಾಗಿ ನೀವು ಅವ್ರು ಹೇಳಿ, ಸಂದೀಪ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ವರದಕ್ಷಿಣೆ ಟಿಕ್ಕೆ ಏನಾದ್ರು ಫೋನ್ಸ್ ಗಿಂಜನ ಕೊಟ್ರ? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ನಿಮ್ಮ ಪ್ರೀತಿಯ ಚಾಮಿಂಗ್ ಚಂದನ್. ಇವತ್ತು ನಮ್ಮ ಜೊತೆ ಸಂದೀಪ್ ಅಂದರೆ ಟೆಕ್ ಇನ್ ಕನ್ನಡ ಅವರ ವೈಫ್ ನಮ್ಮ ಜೊತೆ ಇದ್ದಾರೆ. ಸೊ ಒಂದಷ್ಟು ವಿಷಯಗಳನ್ನ ಅವ್ರ ಹತ್ರ ಕೇಳೋಣ. ಸಂದೀಪ್ ಹೇಗೆ ಟೈಮ್ ಕೊಡ್ತಾರ ಇಲ್ವಾ, ಅಥವಾ ಈ ಟೆಕ್ ಒಳಗಡೆ ಮುಳುಗೋಗಿರ್ತಾರ, ಅದನ್ನು ಅವ್ರನ್ನ ಕೇಳೋಣ. ಬನ್ನಿ. ಹಾಯ್ ಮೇಡಮ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರ? ನೋಡಿ ಮೇಡಮ್, ಹಿಂಗೆ ಇದ್ದೀನಿ, ನಮಗೆ ನೀವು ಹೇಳಬೇಕು. ಓಕೆ, ಸೊ ಈ ಟೆಕ್ಕಿನ ವಿಷಯದಲ್ಲಿ ಬಂದಾಗ, ಸೊ ಎಲ್ಲರೂ ಕೂಡ ಅಪ್ಡೇಟ್ ಆಗಲೇಬೇಕು. ಇವತ್ತು ಎಲ್ಲರ ಹತ್ರನೂ ಒಂದು ಫೋನ್ ಇದ್ದೇ ಇರೋದು. ಆ ವಿಷಯದಲ್ಲಿ ಸಂದೀಪ್ ಸ್ವಲ್ಪ ಹೆಚ್ಚಿಗೆ ಪ್ರಮೋಟ್ ಮಾಡಿಕೊಡ್ತಾರೆ. ಲೈಕ್ ಈ ಫೋನ್ ತೊಗೊಳ್ಳಿ, ಈ ಫೋನ್ ತೊಗೊಳ್ಳಿ, ಈ ಫೋನ್. ನಿಮಗೆ ಯಾವತ್ತಾರು ಇಲ್ಲ ಈ ಫೋನ್ ತೊಗೊಳ್ಳಿ ನೀವು, ಈ ಚೆನ್ನಾಗಿರುತ್ತೆ ಅಂತ ಏನನ್ನ ಸಜೆಸ್ಟ್ ಮಾಡಿದ್ದೀಯಾ? ಹೌದು, ಯಾವಾಗಲೂ ನಾನು ಏನೇ ತೊಗೊಳ್ಬೇಕಾದ್ರೆ ಗ್ಯಾಜೆಟ್ಸ್ ಏನಾದ್ರೂ ಸಂದೀಪ್ನ ಕೇಳ್ತೀನಿ. ನಾನು ಮಾತ್ರ ಅಲ್ಲ, ನನ್ನ ಫ್ರೆಂಡ್ಸು ಕೇಳ್ತಾರೆ ನನ್ನ ಹತ್ರ ಸಂದೀಪ್ನ ಕೇಳು ಅಂತ ಹೇಳಿ. ಸೊ ಕೇಳಿಬಿಟ್ಟೇ ಹೇಳೋದು. ಸೊ ಎಷ್ಟು ನಿಮಗೆ ಈಗ ಗಿವ್ ಇವಾಗ ತುಂಬ ಮಾಡ್ತಾರೆ ಸಂದೀಪ್, ನಾನು ಕೇಳಿದ್ದೀನಿ, ಯಾವತ್ತಾರು ನಿಮಗೆ ಫ್ರೀಯಾಗಿ ಫೋನ್ ಕೊಟ್ಟಿದ್ದು ಉಂಟಾ? ಯಾಕಂದರೆ ಯೂಶ್ವಲಿ ಗಂಡ ಬೇರ್ ಮಾಡಲೇಬೇಕು, ಈ ಫೋನ್ ಕೊಡಿಸು ಆ ಫೋನ್ ಕೊಡಿಸು. ಆ ವಿಷಯದಲ್ಲಿ ನಿಮ್ಗೆ ತಲೆನೋವಿಲ್ಲ? ಸೊ ಅದೇ ಒಂದು ಪ್ರಮೋಷನ್ಗಿಂತ ಫೋನ್ಸ್ ಬರುತ್ತೆ, ನಿಮಗೆ ಕೊಟ್ಟಿದ್ದೀಯಾ ಫೋನ್ಸ್ ಯಾವುದಾದ್ರೂ? ನನ್ನ ಹತ್ರ ಇರೋ ಪ್ರತಿಯೊಂದು ಅಂದರೆ ಗ್ಯಾಜೆಟ್ಸ್ ಕೂಡ ಸಂದೀಪ್ ಕೊಟ್ಟಿರೋದೇನೆ. ಈಗ ಬರಲಿ, ಏನೇನಿದೆ ಹೇಳಿ ಈಗ. ಓಕೆ, ಫಸ್ಟ್ 1 2 3 ಸ್ಟಾರ್ಟ್. ಈಗ ನಾನು ಲೆಕ್ಕ ಹೇಳಿರ್ತೀನಿ. ಒಂದು ವಿವೋ X70 Pro Plus ಫೋನ್, ನೆಕ್ಸ್ಟ್ ಗ್ಯಾಲಕ್ಸಿ ವಾಚ್ 2, ಮತ್ತು ಸ್ಯಾಮ್ಸಂಗ್ ಆ್ಯಕ್ಟಿವ್ ಬಡ್ಸ್ 2, ಮತ್ತು ಮ್ಯಾಕ್ ಏರ್, ಮತ್ತು ಒಂದು ಟ್ಯಾಬ್, ಅದು ಕೂಡ ಆ್ಯಪಲ್. ಸೊ ಇನ್ನು ಪ್ರತಿಯೊಂದು ಇದೆ, ಅದನ್ನೆಲ್ಲ ಲೆಕ್ಕ ಇಡೋಕ್ಕಾಗಲ್ಲ. ಇದು ಮನೆ ಒರೆಸೋದು ಹೆಂಗೆ ಅಂತ, ಮನೆ ಒರೆಸೋದಕ್ಕೇನಿದೆ ಕೇಳಿ, ಅದು ರೋಬೋಟ್ ಆ್ಯಕ್ಚುಲಿ. ಓಕೆ, ಮನೆ ಒರೆಸೋಕ್ಕೆ ಒಂದು ರೋಬೋ ವ್ಯಾಕ್ಯೂಮ್ ಕ್ಲೀನರ್ ಎರಡಿದೆ, ಮತ್ತು ಡೈಸನ್ ಒಂದಿದೆ, ಆಮೇಲೆ ಡಿಶ್ ವಾಷರ್ ಇದೆ ಬಾಶ್ದು. ಸೊ ಮನೆ ಕಂಪ್ಲೀಟಾಗಿ, ಮನೆ ಪೂರ್ತಿ ಟೆಕ್ ಅಂದರೆ ತಪ್ಪಾಗಲ್ಲ, ಕರೆಕ್ಟಾ? ಖಂಡಿತವಾಗ್ಲು, ಕಂಪ್ಲೀಟ್ಲಿ ಸ್ಮಾರ್ಟ್ ಹೋಮ್. ಸೊ ವೀಕ್ಷಕರು ನೋಡೋರಿಗೆ ಸಂದೀಪ್ ಈ ಪರ್ಸ್ನಾಲಿಟಿ, ಕಾವ್ಯ ಈ ಪರ್ಸ್ನಾಲಿ ನೋಡಿದ್ರೆ ಯಾರಾದರೂ ನೋಡಿದ್ರೆ ಏನು ಕೆಲಸ ಕೊಡ್ತಾನೆ ಗುರು, ಅವ್ರು ಹೆಂಗಸಿಗೆ ಮುಷ್ಟು ಸಣ್ಣ ಬಿಡಿದ್ದಾರೆ ಅಂತ ಅನ್ಕೋಬೇಕು. ಬಟ್ ಸಂದೀಪ್ ನೋಡಿದ್ರೆ ಅದು ಕೂಡ ಮನೆನ ಪೂರ್ತಿ ಟೆಕ್ ಮಾಡಾಕ್ಬಿಟ್ಟಿದ್ದಾರೆ. ನಾನು ಪಾತ್ರೆ ನನಗೆ ಪಾತ್ರೆ ತೊಳೆಯೋಡಿ ಮಾಡ್ಬಿಟ್ಟು ನನಗೆ ಕೊಟ್ಟಿದ್ರು. ನನಗೆ ಸರ್ ಇನ್ನೊಂದ್ಸಲಿ ಪಾತ್ರೆ ತೊಳೆಯೋ ಡಿಪಾರ್ಟ್ಮೆಂಟ್ ನನಗೆ ಕೊಟ್ಟಿದ್ರು ಆ್ಯಕ್ಚುಲಿ, ಆಯಿತಾ? ಸೊ ನನಗೆ ಟೈಮ್ ಆಗ್ತಿರ್ಲಿಲ್ಲ, ಪ್ರತಿದಿನ ನನಗೆ ಕೇಳಬೇಕಿತ್ತು ಪಾತ್ರೆ ತೊಳೆದಿಲ್ಲ ಅಂತ. ಸೊ ನಾನೇನು ಮಾಡಿದೆ, ಬೇಡ ಸವಾಸನೆ ಬೇಡ, ಒಂದು ಡಿಶ್ ವಾಷರ್ ಬೇಕು. ಸೊ ಅದು ಆ ಕೆಲಸ ನನ್ನ ಮುಗೀತು. ಇನ್ಮೇಲೆ ಈಗ ನೋಡಿ, ಮನೆ ತೊಳೆಯೋಂಗಿಲ್ಲ, ವಾಷಿಂಗ್ ಮೆಷಿನ್ ಎಲ್ಲ ಏನು ಮನೆ ಅಡುಗೆ ಮಾಡೋದು ಬಿಟ್ಟು, ಅಡುಗೆ ಮಾಡೋಕ್ಕೆ ಮೆಷಿನ್ ಬಂತು ಅಂದರೆ ಅದು ನೆಕ್ಸ್ಟ್ ತೊಗೊಂಬರೋದು ಅದನ್ನ. ಸೊ ಇನ್ನು ಸಂದೀಪ್ ವಿಷಯದಲ್ಲಿ ಹೇಳಬೇಕಾದ್ರೆ, ಯಾವಾಗೂ ಈಗ ಬಿಕಾಸ್ ಫುಲ್ ಟೈಮ್ ಆಗಿರೋದ್ರಿಂದ ನಾನು ಈ ಪ್ರಶ್ನೆ ಕೇಳಲೇಬೇಕು, ಟೈಮ್ ಕೊಡ್ತಾರ ಕಾವ್ಯನ್ಗೆ ಯಾವತ್ತಾದರೂ ಸಂದೀಪ್ ಅವರು, ಇಲ್ಲ ನನಗೆ ಇವತ್ತು ಯಾವುದು ವೀಡಿಯೋಸ್ ಎಲ್ಲ ಬನ್ನಿ ಹೊರಗಡೆ ಹೋಗೋಣ ಅನ್ನೋ ಥರ ಆದರೂ ಯಾವ್ದಾದ್ರು ಕೇಳಿದ್ದೀಯಾ ಆ ಥರ? ಅಂದರೆ ಟೈಮ್ ಕೊಡ್ತಾರೆ ಕೊಡಲ್ಲ ಅಂತಲ್ಲ, ಬಟ್ ಜಾಸ್ತಿ ಟೈಮ್ನ ಅದೇ ಇಲ್ಲೇ ಜಾಸ್ತಿ ಸ್ಪೆಂಡ್ ಮಾಡೋದು. ಬಟ್ ನಾನು ಯಾವಾಗ ಕೇಳಿದ್ರು ಹೊರಗಡೆ ಕರ್ಕೊಂಡು ಹೋಗೋದೆಲ್ಲ ಮಾಡಿದೆ, ನಿನ್ನೆ ತಾನೇ ಹೋಗಿ ಬಂದ್ವಿ. ಸೊ ಇನ್ನು ಟೆಕ್ಕಿನ ವಿಷಯದಲ್ಲಿ ಬಂದಾಗ, ಅವ್ರ ಗ್ರೋತ್ ನೀವು ನೋಡೋದಾದರೆ, ಸೊ ಟೆಕ್ಕಲ್ಲಿ ಸ್ವಲ್ಪ ಕಷ್ಟ. ಯೂಶ್ವಲಿ ನಾನು ಸುಮಾರು ಸಲ ಹೇಳ್ತಿರ್ತೀನಿ, ನನ್ನ ಸ್ನೇಹಿತರು ಹೇಳ್ತೀನಿ, ಇಲ್ಲ ಒಬ್ರು ಟೆಕ್ಕಿನ ಕಾಣಿದಾರೆ, ನೀವು ವೀಡಿಯೋ ನೋಡು, ನಿಂಗೆ ಏನೋ ಒಂದು ಐಡಿಯಾ ಬರೋದು ಒಂದು ಫೋನ್ಸ್ ತೊಗೋಬೇಕಾರೆ ಏನಾದರೂ ಅಂತ. ಯೂಶ್ವಲಿ ನನ್ನನ್ನು ನಮ್ಮನೆ ಕಡೆ ನನ್ನನ್ನು ಕೇಳ್ತಾರೆ ಆ ಫೋನ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಹೇಗಿರೋದು, ನಾನು ಸಜೆಸ್ಟ್ ಮಾಡೋದು ಸಂದೀಪ್ನೇ. ಸಂದೀಪ್ ಈ ಕ್ಯಾನ್ ಲೆಟ್ ಯು ನೋ, ನೀವು ಅಲ್ಲಿ ಸರ್ಚ್ ಬಾರ್ಗೂ ಕೊಟ್ಟರೆ ಯಾವ ಫೋನ್ಸ್ ಬೇಕು ಆ ಫೋನ್ಸ್ ಸಿಗುತ್ತಲ್ಲಿ, ದಟ್ಸ್ ಎ ಗುಡ್ ಥಿಂಗ್, ಅದು ಖುಷಿ ಪಡುವಂಥ ವಿಷಯ. ಸೊ ಆ ವಿಷಯದಲ್ಲಿ ವಾಟ್ ಯು ಎಕ್ಸ್ಪ್ರೆಸ್ ಅಬೌಟ್ ಯುವರ್ ಹಸ್ಬೆಂಡ್ ಅನ್ನೋದಕ್ಕಿಂತ ಟೆಕ್ ಇನ್ ಕನ್ನಡ ವ್ಯೂವರ್ ಆಗಿ? ಒಬ್ಬ ವ್ಯೂವರ್ ಆಗಿ ಕನ್ನಡದಲ್ಲಿ ಟೆಕ್ ಅಂತಂದ್ರೇ ಸಂದೀಪ್ ಫಸ್ಟ್ ಬರೋದು ಹೆಸರೇ. ಅದ್ರ ಜೊತೆಗೆ ಅವ್ರ ಗ್ರೋತ್ ತುಂಬ ಸ್ಮಾಲ್ ಗ್ರೋತ್, ಅಂದರೆ ಚಿಕ್ಕದ್ರಿಂದ ಒಂದು 100 ಸಬ್ಸ್ಕ್ರೈಬರ್ಸಿಂದ ಇವಾಗ 700K+ ಇರೋದು, ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಐಟ್ ಕನ್ನಡದಲ್ಲಿ ಅದೂ. ಸೊ ತುಂಬ ಖುಷಿ ಆಗುತ್ತೆ. ಮತ್ತು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಕೂಡ ಸಂದೀಪ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ನಮ್ದು ಫಸ್ಟ್ ಲಾಂಚ್ ಇದ್ರಲ್ಲಿ ಮಾಡ್ಬೋದಾ ಅಂತ. ಸೊ ಅದ್ರಲ್ಲಿ ಕೇಳಿದಾಗ ತುಂಬ ಹೆಮ್ಮೆ ಅನಿಸುತ್ತೆ ನನಗೆ, ವೈಫಾಗಿ ತುಂಬ ಹೆಮ್ಮೆ ಅನಿಸುತ್ತೆ, ಸಬ್ಸ್ಕ್ರೈಬರ್ ಆಗಿ ತುಂಬ ಖುಷಿ ಆಗುತ್ತೆ. ಡಿಶ್ ವಾಷರ್ದೆಲ್ಲ ಕೊಡಿಸಿರೋದಕ್ಕೆ ಇಂತಲ್ಲ, ಡಿಶ್ ವಾಷರ್ ಅದು ನಾನು ಆ್ಯಕ್ಚುಲಿ ನನ್ನ ಕುಕಿಂಗ್ ಡಿಪಾರ್ಟ್ಮೆಂಟ್, ನಿನ್ನ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ದೆ. ಸೊ ಅದರಿಂದ ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಸ್ವಲ್ಪ ಗಲಾಟೆ ಆಗ್ತಿತ್ತಲ್ಲ, ಅದಕ್ಕೇನೆ ಇದು ಗಲಾಟೆನೇ ಬೇಡ ಅಂತ ಹೇಳಿ ಡಿಶ್ ವಾಷರ್. ನೆಕ್ಸ್ಟ್ ಕುಕಿಂಗ್ ಗಲಾಟೆ ಬಂತಂದ್ರೆ ಕುಕಿಂಗ್ ಅಂದರೆ. ಸೊ ಇನ್ನು ಸಂದೀಪ್ ಈಗ ಅದನ್ನೇ ಕೇಳಿದೆ ನನಗೆ 2 ನಿಮಿಷಕ್ಕೆ ಮುಂಚೆ, ಸಂದೀಪ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಕ್ಲಾರಿಟಿ ಕೊಡಲಿಲ್ಲ, ಈ ಟೆಕ್ಕಲ್ಲೂ ಅಷ್ಟೇ ಕೆಲವೊಂದ್ಸಲ ಕನ್ಫ್ಯೂಸ್ ಮಾಡಿಬಿಡ್ತಾರೆ ಫೋನ್ ತೊಗೊಳ್ಳೋ ಟೈಮಲ್ಲಿ, ಇದು ಓಕೆ ಅದು ತೊಗೊಂಡಿದ್ರೆ ಚೆನ್ನಾಗಿದೆ, ಇಲ್ಲ ಇದು ಬೇಡ ಇದು ತೊಗೊಂಡ್ರೆ. ಸೊ ಅದೇ ಕನ್ಫ್ಯೂಷನ್ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಕರೆಕ್ಟಾಗಿ ನೀವು ಅವ್ರು ಹೇಳಿ, ಸಂದೀಪ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅದೊಂಥರ ಅರೇಂಜ್ ಮ್ಯಾರೇಜ್. ಇದನ್ನೇ ಅವರು ಅದೇ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದು, ಈ ಜನಕ್ಕೆ ಗೊತ್ತಾಗಲಿ. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಈಗ ಲವ್ ಅಂತಂದರೆ ಓಡಾಡಬೇಕು, ಆಯಿತಾ, ಡೇಟ್ ಮಾಡಬೇಕು, ಬ್ರೇಕಪ್, ಅದು ಇದೆಲ್ಲ ಇರುತ್ತೆ. ನಮ್ಮಿಬ್ರದ್ದು ಆ ವಿಷಯನೇ ಇಲ್ಲ, ಜಸ್ಟ್ ಫ್ಯಾಮಿಲಿ ಅವರೂ ಎರಡೂ ಮ್ಯೂಚುವಲ್ ಆಗಿ ಒಪ್ಕೊಂಡ್ರು, ಮದುವೆ ಆಯಿತು.
ವರದಕ್ಷಿಣೆ ಟೆಕ್ಕೆ ಏನಾದ್ರು ಫೋನ್ಸ್ ಗಿಂಜನ ಕೊಟ್ರ? ಅವರೇ ವಧುದಕ್ಷಿಣೆ ಕೊಟ್ಟಿದ್ದಾರೆ, ವರದಕ್ಷಿಣೆ ನಾವೇನು ಕೊಟ್ಟಿಲ್ಲ. ಇನ್ನು ಟೆಕ್ ವಿಷಯಕ್ಕೆ ಬರೋಣ ಮತ್ತೆ ವಾಪಸ್ಸು. ಸೊ ಈ ಮ್ಯಾಕ್ಬುಕ್ಕು ಫೋನ್ಸು ಗ್ಯಾಜೆಟ್ಸು ತುಂಬಾ ಲೇಡೀಸ್ ಕೂಡ ಉಪಯೋಗಿಸ್ತಾರೆ. ಓಕೆ, ನಿಮಗೆ ಸಜೆಸ್ಟ್ ಮಾಡೋ ಟೈಮಲ್ಲಿ ಇಲ್ಲ ಕವ್ಯ ನೀವು ಇದು ತಗೊಳ್ಳಿ ಚೆನ್ನಾಗಿರುತ್ತೆ ಅಂತ ಪ್ರಿಫರ್ಡ್ ಮಾಡಿದಾಗ ನೀವು ನಿಮ್ಮ ಟೆಕ್ನ ಲೇಡೀಸ್ ಆಡಿಯನ್ಸ್ಗಳು ಇರ್ತಾರೆ ಫಿಮೇಲ್ ಆಡಿಯನ್ಸ್, ಅವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಿ ನೀವು? ನೋಡ ನಿಮ್ಮ ಟೆಕ್ ಚೆಕ್ ಮಾಡ್ತಾ ಇದ್ದೀನಿ ನಾನು. ಅಂದರೆ ಫಸ್ಟ್ ನನಗೆ ಕನ್ನಡದಲ್ಲಿ ಈ ಥರ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಸಂದೀಪ್ ಪರಿಚಯ ಆದಮೇಲೆ ನನಗೆ ಕನ್ನಡದಲ್ಲೂ ಈ ಥರ ಚಾನೆಲ್ಸ್ ಇರುತ್ತೆ, ಟೆಕ್ ಬಗ್ಗೆ ರಿವ್ಯೂ ಮಾಡ್ತಾರೆ ಅಂತ ಗೊತ್ತಾಗಿದ್ದು. ಪರಿಚಯ ಆದಮೇಲೆಲ್ಲ ಅಂದರೆ ಮದುವೆ ಆದಮೇಲೆ ಅಂತ, ಅದಾದಮೇಲಿಂದನೇ ಗೊತ್ತಾಗಿದ್ದು. ಸೊ ಇವಾಗ ಕನ್ನಡದಲ್ಲಿ ಎಷ್ಟು ಕ್ಲಾರಿಟಿ ಇದೆ ಅಂತಂದರೆ, ಸೇಮ್ ನಾವು ಇಂಗ್ಲೀಷ್ ಚಾನಲಲ್ಲಿ ಏನು ನೋಡ್ತೀವಿ ಹಿಂದಿಯಲ್ಲಿ ಪ್ರತಿಯೊಂದು ಚಾನಲಲ್ಲೂ ಯಾವ ಥರ ರಿವ್ಯೂ ಮಾಡ್ತಾರೆ ಇನ್ಫಾರ್ಮೇಟಿವ್ ಆಗಿ, ಅದೇ ಥರ ಕನ್ನಡದಲ್ಲಿ ಕೂಡ ಇದೆ. ಸೊ ನಾವು ಯಾವುದೇ ಡೌಟ್ಸ್ ಇದ್ದರೂ ಕೂಡ ಇವ್ರ ಚಾನಲ್ನ ಚೆಕ್ ಮಾಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಅದೇನು ತುಂಬ ಡಿಫಿಕಲ್ಟ್ ವರ್ಡ್ಸ್ನ ಯೂಸ್ ಮಾಡಲ್ಲ, ನೀಟಾಗಿ ಕನ್ನಡದಲ್ಲೇ 70% ಕನ್ನಡದಲ್ಲೇ ಆ ವರ್ಡ್ಸ್ಗಳನ್ನ ಹೇಳ್ತಾರೆ. ಸೊ ಈಸಿಯಾಗಿ ಅರ್ಥ ಆಗುತ್ತೆ, ಯಾರಾದರೂ ತೊಗೊಳೋದಿದ್ರೆ ಖಂಡಿತವಾಗಿ ನಾನು ಸಜೆಸ್ಟ್ ಮಾಡ್ತೇನೆ. ಸೊ ಫ್ಯೂಚರ್ ಟೆಕ್ ಇನ್ ಕನ್ನಡ ಆ ಥರ ಪಕ್ಕದಲ್ಲಿ ಹಂಗೆ ಕಾವ್ಯ ಆ್ಯಂಡ್ SNK ಅಂತ ಏನೋ ಬರುತ್ತಾ? ಒಂದು 4 ಬ್ಲಾಗ್ ಟ್ರೈ ಮಾಡಿದ್ವಿ, ಬಟ್ ನೋಡೋಣ ಫ್ಯೂಚರಲ್ಲಿ ಆದರೂ ಆಗ್ಬೋದು. ನೀವೇನೋ ಟೆಕ್ ವಿಷಯದಲ್ಲಿ ಏನೋ ಕೈ ಹಾಕ್ತೀರಾ ಅಂತ? ಟೆಕ್ಕಲ್ಲಿ ನೋಡೋಣ, ನೆಕ್ಸ್ಟ್ ಯಾವುದಾದ್ರು ಸಂದೀಪ್ ಆಗಿಲ್ಲ ಅಂತಂದ್ರೆ ನಾನು ಮೇ ಬಿ ಟ್ರೈ ಮಾಡಿದ್ರು ಮಾಡ್ಬೋದು. ಈಗ ನನಗೊಂದು ಇನ್ನೊಂದು ಹೊಸ ಪ್ರಶ್ನೆ ಹುಟ್ಕೊಳ್ತು. ಸಂದೀಪ್ಗೆ ಹುಷಾರಿಲ್ಲ, ಈಗ ಸಂದೀಪ್ ಹುಷಾರಿಲ್ಲ, ಸಂದೀಪ್ ಮನೇಲೂ ಇಲ್ಲ, ಸಂದೀಪ್ ಹುಷಾರು ಇಲ್ಲ. ಈಗ ಇಮಿಡಿಯೇಟಾಗಿ ಫೋನ್ ಮಾಡ್ತಾರೆ ಸಂದೀಪ್, ನನಗೊಂದು ವೀಡಿಯೋ ಮಾಡಬೇಕು, ಹೊಸದು ಲಾಂಚ್ ಆಗಿದೆ, ಫೋನ್ ಮನೆಗೆ ಬಂದಿದೆ, ನೀನು ಈಗ ರಿವ್ಯೂ ಮಾಡಬೇಕು. ಸೊ ಸಂದೀಪ್ನ ಇಂಟರ್ವ್ಯೂ ನೀವು ಹೇಳಿದ್ರೆ ಹೇಗಿರುತ್ತೆ ಅನ್ನೋದು ಗೊತ್ತಾಗಲಿ. ಓಕೆ, ಅದಕ್ಕಿಂತ ಮುಂಚೆ ನಾನು ಹೇಳ್ತೀನಿ, ಸಂದೀಪ್ ಲಾಸ್ಟ್ ಇಯರ್ ಕೊರೋನಾ ಬಂದಾಗಲೂ ಕೂಡ ಪಾಪ ಕಂಪ್ಲೀಟಾಗಿ ಅವನೇ ಎಡಿಟಿಂಗ್ ಕಂಪ್ಲೀಟ್ ವರ್ಕ್ ಅವನೇ ಮಾಡಿದ. ಸೊ ಎಂಥ ಜ್ವರ ಇದ್ರೂ ಕೂಡ ಅವನೇ ಕಂಪ್ಲೀಟಾಗಿ ವರ್ಕ್ ಮಾಡ್ತಾನೆ. ಪಾಸಿಟಿವ್ ಆಗಿದ್ದು ನನಗೆ ರಜಾನ ತೊಗೊಂಡಿರಲಿಲ್ಲ, ಫುಲ್ಲು ಮಾಡ್ಬಿಟ್ಟು, ತುಂಬ ಆಡಿಯನ್ಸಿಗೆ ಗೊತ್ತೇ ಇರಲಿಲ್ಲ ನನಗೆ ಬಂದಿದೆ ಅಂತ. ಸೊ ಒಬ್ಬನೇ ಇದ್ದೇ ಇರಲಿ ಲಾಕ್ಡೌನ್ ಟೈಮಲ್ಲಿ ಆಗಿ ಮಾಡಿದ್ದು. ಈಗ ಸಂದೀಪ್ನ ಇಂಟ್ರೋ ಗೊತ್ತಲ್ಲ ನಿಮಗೆ, ಯೂಶ್ವಲಿ 100 ವೀಡಿಯೋ ಹಾಕಿದ್ರು ಅಥವಾ 200 ವೀಡಿಯೋ ಹಾಕಿದ್ರು ಹಾಯ್ ಹಲೋ ನಮ್ಮ ಸದ್ಯಕ್ ಫ್ರಮ್ ಟೆಕ್ ಇನ್ ಕನ್ನಡ ಅನ್ನೋದೇ ಬರೋದು ಆ ಬೇಸ್ ವಾಯ್ಸಲ್ಲಿ. ಸೊ ಈ ಕಾವ್ಯ ಸಂದೀಪ್ ಆದರೆ ಹೇಗೆ? ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದೀರಾ, ನನ್ನ ಮುಂದೆ ಈ ಬಾಕ್ಸ್ ಇದೆ, ಈ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಬೇಡ ಮುಂದೆ ಇದೆ ಇನ್ನು. ನನ್ನೇ ಫುಲ್ ಹಿಂಗೆ ಹಂಗೆ ಮಿಮಿಕ್ ಮಾಡ್ತಾಳೆ ಆ್ಯಕ್ಚುಲಿ, ಫುಲ್ಲು ದಿಟ್ಟೋ, ಬಟ್ ನಿಮ್ಮ ಹತ್ರ ಮಾಡ್ತಿಲ್ಲ ಇಲ್ಲಿ, ಬಟ್ ನನ್ನ ಹೆಂಗೆ ಮಾಡ್ತೀನೋ ಟ್ಯಾಲೆಂಟ್ ಇಲ್ಲ ಹೇಳೋರ್ಗೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ನಾನು ಮತ್ತೆ ಅಲ್ಲಿ ಮೈಕ್ ಇಡ್ತಿದ್ದೆ. ಈಗ ಆ್ಯಕ್ಚುಲಿ ಎಡಿಟಿಂಗ್ ಎಲ್ಲ ಮಾಡ್ತಾಳೆ ಅವಳನ್ನೇ, ಫುಲ್ ಕಂಪ್ಲೀಟ್ ಎಡಿಟಿಂಗನ್ನು ಪ್ರೀಮಿಯರ್ ಪ್ರೂಫ್ ಫುಲ್ ಯೂಸ್ ಮಾಡ್ತಾರೆ ಅವರನ್ನೇ. ಸೊ ನನಗೆ ಮುಂಚೆ ಎಡಿಟರ್ ಒಂದು ಸ್ವಲ್ಪ ರಜೆ ತೊಗೊಂಡ ಅಂತಂದರೆ ಇವರು ಎಡಿಟಿಂಗ್ ಮಾಡಿದ್ರೆ ಕಂಪ್ಲೀಟಾಗಿ. ನನ್ನ ವೀಡಿಯೋನ ಲಾಸ್ಟ್ ಮಂತ್ ಎಲ್ಲ ಕೆಲವೊಂದು ವೀಡಿಯೋಗಳನ್ನ ಇವರು ಎಡಿಟ್ ಮಾಡಿರೋದು. ಸೊ ಪ್ರೀಮಿಯರ್ ಪ್ರೂಫ್ ಫುಲ್ ಯೂಸ್ ಮಾಡ್ತಾರೆ ಇವರು. ಈಗ ಕರೆಕ್ಟಾಗಿ ವಾಪಸ್ ಬ್ಯಾಕ್ ಟು ಸಂದೀಪ್ ಟೆಕ್ ಇನ್ ಕನ್ನಡ, ಈಗ ಹೇಳಿ ನೀವು. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ ಒಂದು ಸ್ಮಾರ್ಟ್ ಫೋನ್ ಇರುವಂಥದ್ದು. ಈ ಸ್ಮಾರ್ಟ್ ಫೋನ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಸೊ ಈಗ ನಾವು ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಈ ಬಾಕ್ಸ್ನಲ್ಲಿ ಒಂದು ಚಿಕ್ಕ ಬಾಕ್ಸ್ ಇದೆ. ಆ ಬಾಕ್ಸ್ ಒಳಗಡೆ ಒಂದು ಯೂಸರ್ ಗೈಡ್ಸ್ ಮತ್ತು ಸಿಮ್ ಎಜೆಕ್ಷನ್ ಪಿನ್. ಕ್ರೇಜಿ ಆಗಿದೆ ಆಯಿತಾ, ಬೆಂಕಿ. ಆಮೇಲೆ ಏನಾದರೂ ಮ್ಯಾಕ್ರೋ ಲೆನ್ಸ್ ಏನಾದರೂ ಯೂಸ್ ಇಲ್ಲ ಆ ಫೋನಲ್ಲಿ ಅಂತಂದರೆ ಮಾಡೋಕ್ಕೆ ಕೆಲಸ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಏನು ಫೇಸ್ ಅನ್ಲಾಕ್ ಮಾಡ್ಬೇಕಾದ್ರೆ ಪಟ್ 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 ಅಂತ ಓಪನ್ ಆಗಿದೆ. ಸೊ ಈ ಥರ ಕ್ರೇಜಿ ವರ್ಡ್ಸ್. ಸಂದೀಪ್ ಅವ್ರು ಕೆಲವೊಂದು ವರ್ಡ್ಗಳು ನಾನು ಅದನ್ನೇ ಕೇಳಬೇಕು ಅಂತಿದ್ದೆ, ಅದನ್ನು ನಿಮ್ಮ ಹತ್ರ ಕೇಳ್ತೀನಿ. ಪಟ್ 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 ಅಂತ ಒಂದೊಂದು ವರ್ಡ್ಗಳು ಯೂಸ್ ಮಾಡ್ತಾರೆ, ಅಲ್ಲ ನಮ್ಮ ಲೋಕಲ್ ಸ್ಲ್ಯಾಂಗಲ್ಲಿ ಇರುತ್ತೆ, ನಮ್ಮ ಬೆಂಗಳೂರು ಹುಡುಗರ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಅದು ಒಂದಷ್ಟು ಹೇಳೋದಾದ್ರೆ ಯಾವ್ಯಾವ ಪದಗಳನ್ನ ತುಂಬ ಉಪಯೋಗಿಸ್ತಾರೆ? ಕ್ರೇಜಿ ಆಗಿದೆ, ಬೆಂಕಿ ಆಗಿದೆ, ಆಮೇಲೆ ಮಾಡೋಕ್ಕೆ ಕೆಲಸ ಇಲ್ಲ, ಜಾತ್ರೆ ಜಾತ್ರೆ ಥರ ಮಾಡಿದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲ, ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಇನ್ನು ಕಾವ್ಯ ಬಗ್ಗೆ ಹೇಳೋದಾದ್ರೆ ಸಂದೀಪ್, ನಿಮ್ಮದು ಅವ್ರದ್ದು ಒಳ್ಳೆ ಕಾಂಬಿನೇಷನ್ ಈಗ ನಾನು ನೋಡಿದ ಮೇಲೆ ಕರೆಕ್ಟಾಗಿದೆ, ಈಡು ಜೋಡು ಅಂತಾರಲ್ಲ ಟೆಕ್ ವಿಷಯದಲ್ಲಿ, ಈಡು ಜೋಡು ಕರೆಕ್ಟಾಗಿದೆ. ಇನ್ ಫ್ಯೂಚರಲ್ಲಿ ಏನಾದರೂ ಕೆಲವೊಂದಷ್ಟು ನೀವಿಬ್ಬರು ಪೇರ್ ಆಗಿ ಯಾವತ್ತಾನ ಒಂದು ರಿವ್ಯೂ ಮಾಡುವಂಥದ್ದು ಇದೆಯಾ? ಇಲ್ಲ ನನಗೆ ಇದಿಷ್ಟ ಆಯಿತು, ನಿನಗೆ ಇದಿಷ್ಟ ಆಗಿಲ್ಲ ಅನ್ನೋದೇನ ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಐಡಿಯಾ ಚೆನ್ನಾಗಿದೆ ಕೊಟ್ಟಿದ್ದು, ಬಟ್ ಟೆಕ್ ಇನ್ ಕನ್ನಡದಲ್ಲಿ ಗೊತ್ತಿಲ್ಲ, ಮೋಸ್ಟ್ಲಿ ಬೇರೆ ಚಾನಲಲ್ಲಿ ಮಾಡ್ಬೋದೇನೋ. ಓಕೆ, ನೋಡೋಣ, ಇದು ಐಡಿಯಾ ಚೆನ್ನಾಗಿದೆ, ಎಕ್ಸಿಕ್ಯೂಟ್ ಮಾಡ್ಬೋದು ನೋಡೋಣ. ಆದರೆ ಟೆಕ್ ಇನ್ ಕನ್ನಡದಲ್ಲಿ ಮಾಡೋದು ಮೋಸ್ಟ್ಲಿ ವ್ಲಾಗಲ್ಲಿ ಟ್ರೈ ಮಾಡ್ತೀನಿ, ಬಟ್ ಇಂಟ್ರೆಸ್ಟಿಂಗ್ ಆಗಿದೆ, ಎಕ್ಸೈಟ್ ಆಗಿದೆ. ನಮ್ಮ ವೀಡಿಯೋ ಮಾಡೋದಕ್ಕೆ ಹೋದರೆ ನಾನು ಪ್ಲ್ಯಾನ್ ಮಾಡ್ಬಿಟ್ಟು ಹೋಗಲ್ಲ, ಇನ್ಸ್ಟಾಂಟಾಗಿ ಏನು ಬರುತ್ತೆ ಈಗ ಮಾತಾಡ್ತಿದ್ದೀವಿ, ನಾವೇನು ಪ್ಲ್ಯಾನ್ ಮಾಡಿ ಮಾತಾಡ್ತಿಲ್ಲ, ಇನ್ಸ್ಟಾಂಟಾಗಿ ಏನು ಬರುತ್ತೆ ಅದು ಮಾಡೋದಕ್ಕೆ ಚೆನ್ನಾಗಿರುತ್ತೆ, ಬಟ್ ಮೋಸ್ಟ್ಲಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಕೋತೀನಿ. ನೋಡೋಣ, ಟ್ರೈ ಮಾಡೋಕ್ಕೆ ನೋಡ್ತೀನಿ. ಈ ಟೆಕ್ ವಿಷಯದಲ್ಲಿ ಅದೇ ನಾವು ಅವಾಗ ಹೇಳಿದ್ರು ನನಗೆ ನಮ್ದು ಯಾವುದೋ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ನಿಮ್ಮದು ಅಂತೇನೋ ಹೇಳಿದ್ರು, ಸ್ಟಿಲ್ ಇನ್ನೂ ಅದರ ರನ್ನಿಂಗಲ್ಲಿ ಇದೆಯಾ ಪ್ರೊಸೆಸ್, ಅಥವಾ ಬೇರೆದಕ್ಕೆ ಏನೋ ಶಿಫ್ಟ್ ಆಗಿದೆ, ಪೋಸ್ಟ್ ಏನೋ ಬೇರೆ ಸಿಗ್ತಾ? ಈಗ ನಂದು ಫುಲ್ಲು ಪಾತ್ರೆ ತೊಳಿಬೇಕಿತ್ತು, ಈಗ ಕೆಲಸ
ಮಷಿನ್ ಟೇಕ್ ಓವರ್ ಮಾಡಿದೆ, ಬೇರೆ ಯಾರು ಸದ್ಯಕ್ಕೆ ಸಿಕ್ಕಿಲ್ಲ ನನಗೆ. ಸೊ ಅದು ಬಂದಮೇಲೆ ಏನು ಅಷ್ಟೊಂದು ಇದು ಮಾಡ್ತಿಲ್ಲ, ಮೋಸ್ಟ್ಲಿ ಈರುಳ್ಳಿ ಈರುಳ್ಳಿ ಕಟ್ ಮಾಡೋದಕ್ಕೆ ಕೊಡ್ಬೋದು ಬಿಟ್ಟರೆ ಎಂಥ ಮೇಜರ್ ಕೆಲಸ ಸದ್ಯಕ್ಕೊಂದು ಕೊಡ್ತಾಯಿಲ್ಲ. ಇನ್ನು ಫೀಮೇಲ್ಸಲ್ಲಿ ನೀವು ಹೇಳಿದೆ, ನನ್ನ ಫ್ರೆಂಡ್ಸ್ ಎಲ್ಲ ನಾನು ಟೆಕ್ಕಿನ ಸಂದೀಪ್ನ ನಾನು ಸಜೆಸ್ಟ್ ಮಾಡ್ತೀನಿ ಅವನ್ನ ಕೇಳ್ಬಿಟ್ಟು ಹೇಳ್ತೀನಿ ಅಂತೇಳಿ. ಯೂಶ್ವಲಿ ಟೆಕ್ಕಿಂಗ್ ಕನ್ನಡ ಸಂದೀಪ್ ಅವ್ರ ವೈಫ್ ಅನ್ನೋದಕ್ಕೆ ಇಷ್ಟನಾ, ಅಥವಾ ಆಸ್ ಎ ಕಾವ್ಯ ಆಗಿ ಸಂದೀಪ್ ವೈಫ್ ಅನ್ನೋದು ಇಷ್ಟನಾ? ಎರಡೂ ಇಷ್ಟ ಆಗುತ್ತೆ. ಒಂದೊಂದು ಅಂದರೆ ನನಗೆ ಈ ರೆಕಗ್ನಿಷನ್ ಏನಿದೆ, ಮುಂಚೆ ನನಗೆ ಯಾರಂತ ನನ್ನ ಫ್ರೆಂಡ್ ಸರ್ಕಲ್ ಬಿಟ್ಟು ನನ್ನ ಫ್ಯಾಮಿಲಿ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗ್ತಿಲ್ಲ. ಬಟ್ ಇವಾಗಲೂ ಕೂಡ ನಾನು ಕೆಲವೊಂದು ಕಡೆ ಹೋದಾಗ ನೀವು ಸಂದೀಪ್ ಅವ್ರ ವೈಫ್ ಅಲ್ವಾ ಅಂತ ರೆಕಗ್ನೈಸ್ ಮಾಡ್ತಾರೆ. ಅದನ್ನು ಕೇಳಿದಾಗ ಒಂಥರ ಖುಷಿ ಆಗುತ್ತೆ. ಮೇ ಬಿ ನಂದು ಏನಾದರೂ ನಾನು ಏನಾದರೂ ಅಚೀವ್ ಮಾಡಿದಾಗ ಮೇ ಬಿ ಅವಾಗ ಕಾವ್ಯ ಅಂತ ಅನ್ನುವಾಗ ಖುಷಿ ಆಗುತ್ತೆ. ಈಗ ಒಂದು ಜಸ್ಟ್ ಒಂದು ಗ್ಲಾನ್ಸು ರೋಡಲ್ಲಿ ಹೋಗ್ತಾ ಇರ್ತೀರಿ, ಸಂದೀಪ್ ನೀವು ಒಟ್ಟಿಗೆ ಹೋಗ್ತಾ ಇರ್ತೀವಿ, ಅಲ್ಲಿ ನೋಡಿ ನೋಡು ಸಂದೀಪ್ ಫ್ರಮ್ ಟೆಕ್ಕಿಂಗ್ ಕನ್ನಡ ಅವ್ರ ವೈಫ್ ಅಂತ ಅಂದಾಗ ವಾಟ್ ಯು ಫೀಲ್? ಬಿಕಾಸ್ ಅನ್ನೋನ್ ಪರ್ಸನ್ ಈಗ ಪರಿಚಯ ಇದ್ದು ನಾನು ಸಂದೀಪ್ ಫ್ರೆಂಡ್ಸು, ಆ ಸಂದೀಪ್ ಅವ್ರು ಹೇಗಿದ್ದೀನಿ ಮೇಡಮ್, ದಟ್ ಈಸ್ ಫೈನ್. ಹಂಗೆ ಹೋದಾಗ ಏನು ಫೀಲ್ ಕೊಡುತ್ತೆ? ಖುಷಿ ಆಗುತ್ತೆ, ಫಸ್ಟ್ ಶಾಕ್ ಆಗುತ್ತೆ, ಓಕೆ ನಾನು ಮಾಡಿರೋ 4 ವಿಡಿಯೋದಲ್ಲೇ ರೆಕಗ್ನೈಸ್ ಮಾಡ್ತಾರ ಅಂತ. ಮತ್ತು ಸಂದೀಪ್ನ ಎಲ್ಲಾದರೂ ನೋಡಿದಾಗ ಅವರು ಪ್ರತಿಯೊಬ್ಬರು ಎಲ್ಲಿ ಹೋದ್ರೂ ರೆಕಗ್ನೈಸ್ ಮಾಡೇ ಮಾಡ್ತಾರೆ, ಒಂದು 3 ಜನನಾದರೂ ಕಂಡುಹಿಡಿತಾರೆ. ಆವಾಗ ಓಕೆ ಮೇ ಬಿ ಇಷ್ಟೊಂದು ಅಚೀವ್ ಮಾಡಿದ್ದಾರೆ ಅದಕ್ಕೋಸ್ಕರ ಎಲ್ಲರೂ ಏನೋ ರೆಕಗ್ನೈಸ್ ಮಾಡ್ತಾರೆ. ಸೊ ನಾನು ಏನಾದರೂ ಸ್ವಲ್ಪ ಇನ್ಪುಟ್ ಕೊಟ್ಟು ನಾನು ಇನ್ನೊಂದು ಸ್ವಲ್ಪ ಅವನು ಇನ್ನೂ ಚೆನ್ನಾಗಿ ಡೆವಲಪ್ ಆಗೋಕ್ಕೆ ಹೆಲ್ಪ್ ಮಾಡ್ಬೋದು, ಇನ್ನೂ ರೆಕಗ್ನೈಸ್ ಆಗ್ಬೋದು ಅನ್ನೋದೊಂದು. ಇನ್ನು ಏನೇನೋ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ರೆ ಸಂದೀಪ್ನಲ್ಲಿ ಫ್ಯೂಚರ್ ಫೋನ್ಸ್ ಯಾವುದಾದ್ರು? ಬಿಕಾಸ್ ಸಂದೀಪ್ ಈಗ ಹೇಳಿದ್ರು ನನಗೆ ಯಾವ ಫೋನು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲ್ಲ, ಅವರು 25,000 ಒಳಗಡೆ ತೊಗೊಂಡ್ರೆ ಅಷ್ಟೇ, 30,000 ಒಳಗಡೆ. ಏನೇನೋ ಎಕ್ಸ್ಪೆಕ್ಟ್ ಮಾಡ್ತೀರಾ ಸಂದೀಪ್ ನಂಗೆ ಈ ಥರ ಅದನ್ನು ಫ್ಯೂಚರಲ್ಲಿ ಗಿಫ್ಟ್ ಕೊಡಿ ಅಂತ ಏನಾದ್ರು ಕೇಳಿದ್ದಿದ್ರೆ ಯಾವುದದು? ನಾನು ಮೇ ಬಿ ಐಫೋನ್ 13 Pro ಒಳಗಡೆ ಹೋಗಿದ್ವು, ಐಫೋನ್ 13 ನೋಡಿದ್ರು, ನೋಡ್ಬಿಟ್ಟು ಸೂಪರ್ ಆಗಿದೆ ಅಂದ್ಕೊಂಡೆ. ಮೋಸ್ಟ್ಲಿ ಇಂಡೈರೆಕ್ಟಾಗಿ ಕೇಳ್ತಿರ್ಬೋದು ಅಂತ ಗೊತ್ತಿಲ್ಲ, ಈಗ ರಿವೀಲ್ ಆಯಿತು. ಐಫೋನ್ 13 Pro ಅದು ನೋಡಿ ಫುಲ್ ಖುಷಿ ಆಗ್ಬಿಡ್ತು. ಅಂದರೆ ಕಾಸ್ಟ್ಲಿ ಫೋನ್ಗಳೆಲ್ಲ ಇದೆ, ಬಟ್ ಸ್ಟಿಲ್ ಅದನ್ನು ನೋಡಿದಾಗ ಓಕೆ ನೆಕ್ಸ್ಟ್ ಫೋನ್ ಇದೇನೆ ಫಿಕ್ಸ್ ಆದೆ ನಾನು. ನೀವು ಬೇಸಿಕಲಿ ಏನು ಮಾಡ್ತಿರೋದು ಕವ್ಯ? ನಾನು ಇಂಜಿನಿಯರಿಂಗ್ ಓದಿ ENC, ಇವಾಗ ಜಾಬ್ ಮಾಡ್ತಿದ್ದೆ, ಈಗ ಜಾಬ್ ಕ್ವಿಟ್ ಮಾಡಿ ಗ್ರಾಫಿಕ್ ಡಿಸೈನಿಂಗ್ ಕಲಿತಾ ಇದ್ದೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಸಂದೀಪ್, ಆ್ಯಂಡ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್. ಸೊ ನೋಡಿದ್ರಲ್ಲ ಸಂದೀಪ್ ಅವರು ಹಾಗೂ ಅವರ ಧರ್ಮಪತ್ನಿ ಜೊತೆ ಯಾವ ರೀತಿ ತರಲೆಗಳನ್ನು ಮಾಡಿದ್ದಾರೆ, ಸೊ ಯಾವ್ಯಾವ ಡಿಪಾರ್ಟ್ಮೆಂಟ್ ಅವ್ರು ಶೇರ್ ಮಾಡ್ಕೊಂಡಿದ್ರು, ಅವ್ರ ಲೈಫ್ ಕೆರಿಯರ್ ಹೇಗಿರುತ್ತೆ ಇದರೊಳಗಡೆ. ಈ ಟೆಕ್ ವಿಷಯ ಅಂತ ಬಂದ ತಕ್ಷಣ ನನ್ನ ಮೈಂಡಲ್ಲಿ ಬರೀ ಫೋನ್ಸು, ಗ್ಯಾಜೆಟ್ಸು ಅದೇ ಬರುತ್ತೆ. ನಾನು ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಅವರಿಬ್ಬರನ್ನ ಪರಿಚಯ ಮಾಡಿಸ್ಕೊಟ್ಟಿದ್ದು. ಸೊ ಕ್ಯಾಮ್ರಾ ಪರ್ಸನ್ ಮಂಜುನಾ ಜೊತೆ ಚಾಮಿಂಗ್ ಚಂದನ್ ಸೈನಿಂಗ್ ಆಫ್, ಬಾಯ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.